Vijnana hetum vimalaya taksham prajnana sadhivya sukhaikarupam. Shri Ramachandram Harimadi Devam Paratparam Rama Mahan Namami. Udhritya Veda Payasah Kamalami Vabdhehe Alingita Akhila Jagat Prabhavaikamurtim. Vidyamashesha Jagatam Sukhadam Adadhyaha Tam Shankaram Vimala Bhashya Kritan Namami. Vimala Bhashya Kritam Namami. Atyanta Parishuddhavadanta Bhashyavanna Barada Tam Shankaram Bhagavatpada Shankarana Namaskaristene. Upanishat Galige Bhashyavanna Barita Ivandu Karyavanna Yashtra Mattige Madir Bahudu Anta Yochare Madodakke Anukulavadare Ninnevarege Chintane Madidu Sarthakavadito Yeno Adanna Artha Madikollodu Ashtenu Sulabhavilla Adare Savirada Innoora Muvattu Varshagala Hinde ಸಮಾಜದ ಪ್ರತಿಯೊಬ್ಬನೂ ಕೂಡ ಶ್ರೇಯಸ್ಸನ್ನು ಕಾಣುವಂತಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಮಂತ್ರಗಳಿಗೆ ಏನೇನೋ ಅರ್ಥ ಮಾಡಿದ್ದನ್ನು ಬಹಳ ಸ್ಪಷ್ಟವಾಗಿ ಇಲ್ಲ ನಿಜವಾದ ಅರ್ಥ ಅನ್ನೋದು ಹೀಗಿದ್ರೆ ಮಾತ್ರ ಸರಿ ಆದೀತು ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ಅನ್ನೋದನ್ನು ಯುಕ್ತಿ ಸ್ಮೃತಿ ವಚನಗಳು ಎಲ್ಲವನ್ನು ಇಟ್ಟುಕೊಂಡು ಭಗವತ್ಪಾದರು ಹೇಳಿದ್ದರ ಸಾರವನ್ನು ನಾನು ಪ್ರತಿ ದಿವಸ ಉಲ್ಲೇಖ ಮಾಡ್ತಾ ಬಂದೆ ಇವತ್ತಿಂದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ಯಾವ ರೀತಿಯಲ್ಲಿ ಸನಾತನ ಧರ್ಮದ ಒಂದು ವೈಶಿಷ್ಟ್ಯವನ್ನು ಆ ಮಂತ್ರಗಳ ಒಂದು ಶ್ರೇಷ್ಠತೆಯನ್ನು ಅದರ ನಿರ್ಣಯವನ್ನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಮತ್ತೆ ಯಥಾ ಪ್ರಕಾರ ಇದು ಕೂಡ ಕೇಳಿದ ತಕ್ಷಣ ಅರ್ಥ ಆಗುವಂತಹ ಒಂದು ವಿಚಾರವಲ್ಲ ಅಷ್ಟಾದರೂ ಕೂಡ ಕಿವಿಗಾದರೂ ಹಾಕ್ಕೊಂಡು ಇನ್ನು ಮುಂದಕ್ಕೆ ಯಾವಾಗಾದರೂ ಪರಮಾತ್ಮನ ಕೃಪೆಯಾದಾಗ ಅರ್ಥ ಆಗೋದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ ಆ ಕಾರಣಕ್ಕಾಗಿ ಚಾತುರ್ಮಾಸದ ಉಳಿದ ದಿನಗಳಲ್ಲಿ ಸೂತ್ರಭಾಷ್ಯದ ಕೆಲವೊಂದು ಭಾಗ ಪೂರ್ತಿ ಸೂತ್ರಭಾಷ್ಯವನ್ನು ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಬರುವ ಅಷ್ಟು ವಿಚಾರಗಳನ್ನು ಅಥವಾ ಸ್ಮೃತಿ ಬಚ್ಚಗಳೆಲ್ಲೆಲ್ಲಿ ಬರುತ್ತೋ ಅಷ್ಟನ್ನು ಹೇಳೋದಕ್ಕೆ ಅವಕಾಶವಾಗೋದಿಲ್ಲ ಆದರೂ ಐದಾರು ಕಡೆಗಳಲ್ಲಿ ಹೇಳಿದ್ದನ್ನು ಸ್ವಲ್ಪ ಉಲ್ಲೇಖ ಮಾಡೋ ಪ್ರಯತ್ನ ಮಾಡ್ತೇನೆ ಸೂತ್ರಭಾಷ್ಯ ಸೂತ್ರ ಬ್ರಹ್ಮಸೂತ್ರ ಅನ್ನೋದು ಅದು ಉಪನಿಷತ್ತುಗಳಲ್ಲಿ ಬರುವ ಮಂತ್ರಗಳಲ್ಲಿ ಎಲ್ಲಿ ಸಂದೇಹ ಬರುತ್ತೋ ಅದನ್ನು ನಿರ್ಣಯ ಹೇಳುವಂಥದ್ದು ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೇಳೋದು ಅತಿ ಚಿಕ್ಕದಾಗಿ ಆ ಉತ್ತರವನ್ನು ಕೊಡೋದರಿಂದ ಅದಕ್ಕೆ ಸೂತ್ರ ಸೂತ್ರ ಅಂತ ಹೇಳೋದು ಅದನ್ನು ವಿಸ್ತಾರವಾಗಿ ಹೇಳೋದನ್ನು ಭಾಷ್ಯ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ ನಾವು ಹೀಗೆ ತಿಳ್ಕೊಳ್ಬೇಕು ಹಾಗೆ ಒಂದನೇ ಅಧ್ಯಾಯದ ಎರಡನೇ ಪಾದದಲ್ಲಿ ಒಂದು ಮಂತ್ರದ ವಿಚಾರವನ್ನು ಮುಂಡಕೋಪನಿಷತ್ನಲ್ಲಿ ಬರುವಂಥ ಮಂತ್ರ ಈ ಮಂತ್ರವನ್ನು ನಾನು ಹಿಂದೆ ಉಲ್ಲೇಖ ಮಾಡಿದ್ದೇನೆ ಅಥ ಯಯಾ ಪರ ಅಧಿಗಮ್ಯತೆ ಅಂತ ಮಂತ್ರ ಅದು ವಿದ್ಯೆ ಮತ್ತು ಪರಾವಿದ್ಯೆ ಅಂದರೆ ಅಪರಾವಿದ್ಯೆ ಮತ್ತು ಪರಾವಿದ್ಯೆಯನ್ನು ವಿಭಾಗ ಮಾಡಿದಾಗ ಮಂತ್ರ ಯಾವುದು ಅಕ್ಷರವನ್ನು ತಿಳಿಸಿಕೊಡುತ್ತೋ ಅಕ್ಷರಂ ಅಧಿಗಮ್ಯತೆಯ ಅಂತ ಹೇಳುತ್ತೆ ಆ ಮಂತ್ರ ಅಂದರೆ ಪರಮಾತ್ಮನನ್ನು ಯಾವುದು ತಿಳಿಸಿಕೊಡುತ್ತೋ ಅದು ಪರಾವಿದ್ಯೆ ಅಕ್ಷರ ಅಂದರೆ ಏನು ಅಂದರೆ ಮತ್ತೆ ತದದ್ರೇಶ್ಯಂ ಅಂತ ಈ ಮಂತ್ರವನ್ನು ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ಉಲ್ಲೇಖ ಮಾಡಿದ್ದೇನೆ ನಾನು ಕಳೆದ ಬಾರಿ ನೆನಪು ಮಾಡಿಕೊಳ್ಳಿ ಅಷ್ಟೇ ಆದರೆ ಅಲ್ಲಿ ಕೊನೆಗೆ ಏನು ಹೇಳ್ತಾರೆ ಯದ್ಭೂತಯೋನಿಮ್ ಅಂತ ಆ ಮಂತ್ರದಲ್ಲಿ ಇದೆ
ಅಕ್ಷರ ಅಂದರೆ ಯಾವುದು ಅಂತಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ಮೊದಲಾದಂಥ ಎಲ್ಲ ಲಕ್ಷಣಗಳನ್ನು ಹೇಳುತ್ತಾ ಯದ್ಭೂತಯೋ ನಿಮ್ ಪರಿಪಶ್ಯಂತಿ ಧೀರಾಹ ಅಂತ ಮಂತ್ರ ಅದು. ಅದಕ್ಕೆ ಅರ್ಥ ಏನು ಅಂದರೆ ಸಮಸ್ತ ಭೂತಗಳಿಗೂ ಅಂದರೆ ಪಂಚಮಹಾಭೂತಗಳಿಂದ ಹೇಳೋದು ಎಲ್ಲಕ್ಕೂ ಕಾರಣವಾದಂಥದ್ದು ಈ ಪರಮಾತ್ಮ. ಅದನ್ನು ಯಾರು ಕಂಡುಕೊಳ್ತಾರೋ ಈ ರೂಪದಲ್ಲಿ ಅವರು ಧೀರರು ಅಂತ ಹೇಳ್ತಾ ಇದೆ, ಅಥವಾ ಧೀರರು ಕಂಡುಕೊಳ್ತಾರೆ ಅಂತ ಹೇಳ್ತಾ ಇದೆ ಆ ಮಂತ್ರ. ಇಲ್ಲಿ ಏನು ಮಾಡಿದರು, ಅನೇಕರು ಅವರದ್ದೇ ಆದ ಅರ್ಥವನ್ನು ಹೇಳಲಿಕ್ಕೆ ಶುರು ಮಾಡಿದರು. ಸಾಂಖ್ಯರು ಹೇಳಿದರು ಈ ಎಲ್ಲ ಪಂಚಭೂತಗಳಿಗೆ ಕಾರಣವಾದ್ದು ಅದು ಪ್ರಧಾನ ಅಂತ ಹೇಳಿದರು. ಆಮೇಲೆ ಕೆಲವರು ಹೇಳಿದರು ಇಲ್ಲ ಅದು ಜೀವ, ಜೀವನೇ ಇಲ್ಲಿ ಹೇಳ್ತಾ ಇರೋದು, ಜೀವನನ್ನೇ ಇಲ್ಲಿ ಹೇಳ್ತಾ ಇರೋದು ಅಂದರು. ಆಮೇಲೆ ಕೆಲವರು ಇಲ್ಲ ಅದು ಜೀವನನ್ನು ಹೇಳೋದಿಲ್ಲ ಪ್ರಧಾನವನ್ನು ಹೇಳೋದಿಲ್ಲ ಅದು ಪರಮಾತ್ಮನನ್ನೇ ಹೇಳೋದು ಅಂತ ಅವ್ರು ಹೇಳಿದರು. ಈಗ ಮೂರು ಒಂದೇ ಮಂತ್ರ ಭೂತಯೋ ನಿಮ್ ಅಂತ ಒಂದು ಶಬ್ದ, ಅಲ್ಲಿ ಒಬ್ಬೊಬ್ಬರು ಒಂದೊಂದು. ಈಗ ಜನ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾರ್ಯಾರ ಅನುಯಾಯಿಗಳು ಅವರವರು ಅವರದ್ದನ್ನು ಸ್ವೀಕಾರ ಮಾಡೋದು ಅಂತ ಹೇಳೋಣವೆ, ಮಾಡಲಿ ಅದಕ್ಕೇನಂತೆ, ಅವ್ರು ಯಾವ ಅನುಯಾಯಿಗಳು ಸಾಂಖ್ಯರ ಅನುಯಾಯಿಗಳ ಅದನ್ನು ಸ್ವೀಕಾರ ಮಾಡಲಿ, ಉಪನಿಷತ್ತನ್ನು ನಂಬುವರ ಅವ್ರದನ್ನು ಮಾಡಲಿ, ಜೀವನ್ನೇ ಪ್ರಧಾನ ಅಂತ ಹೇಳುವವರ ಅವ್ರದನ್ನು ಸ್ವೀಕಾರ ಮಾಡಲಿ ಅಂತ ಹೇಳೋಣವೆ, ಹೇಳೋಣ, ನಮಗೇನು ತೊಂದರೆ ಇಲ್ಲ. ಆದರೆ ಉಪನಿಷತ್ತಿನ ಉದ್ದೇಶವೇ ಸಫಲವಾಗೋದಿಲ್ವೇ? ಉಪನಿಷತ್ತು ಹೊರಟಿದ್ದು ಪ್ರತಿಯೊಬ್ಬರು ದುಃಖವನ್ನು ದೂರ ಮಾಡಲಿ ಅಂತ. ಯದ್ವಾ ತದ್ವಾ ಅರ್ಥ ಮಾಡಿದ್ರೆ ದುಃಖ ದೂರ ಆಗೋದು ಹೇಗೆ? ಸಾಂಖ್ಯರಾಗಲಿ ಯಾರೇ ಆಗಲಿ ದುಃಖ ಎಲ್ಲರಿಗೂ, ಅವರಿಗೂ ದುಃಖ ಹೋಗಬೇಕು. ಅಂದಮೇಲೆ ಈಗ ವಸ್ತುಸ್ಥಿತಿ ಏನು, ಅಲ್ಲಿ ವಾಸ್ತವಿಕವಾದ ಅರ್ಥ ಏನು ಅಂತ ಒಬ್ಬರು ಯಾರು ಹೇಳಲೇಬೇಕಲ್ಲ. ಅದಕ್ಕೆ ಸೂತ್ರಕಾರರು ಮೊದಲಿಗೆ ಅದನ್ನೆಲ್ಲ ಯೋಚನೆ ಮಾಡಿ ಇದನ್ನು ತಿಳಿಸುವುದಕ್ಕೆ ಮೂರು ಸೂತ್ರಗಳನ್ನು ಮಾಡಿಬಿಟ್ರು. ಅದಕ್ಕೆ ಅದೆಲ್ಲ ಮೂರು ಸೂತ್ರಗಳು ಸೇರಿ ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಅದಕ್ಕೊಂದು ಅಧಿಕರಣ ಅಂತ ಹೇಳ್ತಾರೆ. ಈ ಮೂರು ಸೂತ್ರಗಳು ಸೇರಿದ್ದಕ್ಕೆ ಅದೃಶ್ಯತ್ವಾಧಿಕರಣ ಅಂತ ಕರೀತಾರೆ ಇದನ್ನು. ಇಲ್ಲಿ ಹೇಳಿದ್ದೇನೆಂದರೆ ಈ ಮುಂಡಕೋಪನಿಷತ್ನ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅನ್ನುವಲ್ಲಿ ತಪ್ಪು ತಪ್ಪು ಅರ್ಥ ಮಾಡಿದ್ದನ್ನು ಅದು ಸರಿಯಲ್ಲ, ಇಲ್ಲಿ ಪರಮಾತ್ಮನನ್ನೇ ಇದು ಹೇಳೋದು, ಜೀವನನ್ನು ಹೇಳೋದು ಅಲ್ಲ, ಪ್ರಧಾನವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ಅಭಿಪ್ರಾಯವನ್ನು ಈ ಒಂದು ಮೂರು ಸೂತ್ರಗಳಲ್ಲಿ ಸೂತ್ರಕಾರರಾದಂಥ ಬಾದರಾಯಣರು ವ್ಯಾಸ ಮಹರ್ಷಿಗಳು ಇದನ್ನು ಹೇಳಿಬಿಟ್ರು. ಆದರೆ ಇದು ಸೂತ್ರ ರೂಪದಲ್ಲಿದೆ, ಜನ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಅದಕ್ಕೆ ಭಗವತ್ಪಾದ ಶಂಕರರು ಭಾಷ್ಯವನ್ನು ಬರೆದು ಅದನ್ನು ಬಿಡಿಸಿದರು. ಉದಾಹರಣೆಗೆ ಅದೃಶ್ಯತ್ವಾದಿ ಗುಣಕೋ ಸರ್ವೋಕ್ತೇಹೇ ನ ಧರ್ಮೋಕ್ತೇಹೇ ಅಂತ ಸೂತ್ರ ಅದು. ಇದನ್ನು ನಿಮಗೆ ಕನ್ನಡದಲ್ಲಿ ಹೇಳಿದರೂ ಕೂಡ ಖಂಡಿತ ಏನು ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ. ಹೇಳ್ತೇನೆ ನಾನು ಕನ್ನಡದಲ್ಲಿಗ. ಅದೃಶ್ಯತ್ವವೇ ಮೊದಲಾದಂತಹ ಧರ್ಮಗಳನ್ನು ಹೇಳಿರುವುದರಿಂದ ಅಂತ ಅರ್ಥ. ಏನು ಹೇಳಿರೋದ್ರಿಂದ ಯಾರಿಗೊತ್ತು? ಸೂತ್ರ ಅಷ್ಟೇ ಹೇಳೋದು, ಅದೃಶ್ಯತ್ವ ಆದಿ ಧರ್ಮಗಳು ಅಂತ ಹೇಳ್ತಾ ಇದೆ. ಇದು ಎಲ್ಲಿ ಹೇಳಿದ್ದು, ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು ಗೊತ್ತಾಗೋದಿಲ್ಲ. ಮತ್ತು ಯಾತಕ್ಕಾಗಿ ಇಷ್ಟೊಂದು ಇದನ್ನು ಈ ಮೂರು ಸೂತ್ರಗಳನ್ನು ಗಟ್ಟಿಯಾಗಿ ಹೇಳಿದರು ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕಾದ್ರೆ ಇದನ್ನು ಬಿಡಿಸಿ 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 ಹೇಳಬೇಕು. ಅಂಥ ಮಹತ್ ಕಾರ್ಯವನ್ನು ಭಗವತ್ಪಾದ ಶಂಕರರು ಈ ಸೂತ್ರ ಭಾಷ್ಯದಲ್ಲಿ ಮಾಡಿದರು. ಹೇಗೆ ಮಾಡಿದರು? ಈ ಭೂತಯೋನಿ ಅಂದರೆ ಸಮಸ್ತ ನಮ್ಮ ಮಹಾಭೂತಗಳೇ ಮೊದಲಾದಂಥ ಎಲ್ಲದಕ್ಕೂ ಕಾರಣವಾದ್ದು ಪ್ರಧಾನ ಅಂತ ಹೇಳುವ ಸಾಂಖ್ಯರಾಗಲಿ ಅಥವಾ ಜೀವ ಅಂತ ಹೇಳುವವರಾಗಲಿ, ಇಲ್ಲ ಪರಮಾತ್ಮನೆಯನ್ನೇ ಅದು ಹೇಳೋದು ಅಂತ ಹೇಳುವ ಉಪನಿಷತ್ ಸಿದ್ಧಾಂತ ಹೇಳುವಂಥವರಾಗಲಿ, ಇದರಲ್ಲಿ ಯಾರು ಸರಿ ಯಾಕೆ ಸರಿ ಅನ್ನೋದನ್ನು ಭಗವತ್ಪಾದರು ಹೇಳಿದ್ದನ್ನು ನಾನು ನಾಳೆ ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.